ಕಾರವಾರದ ಹಿಂದೂ ಹೈಸ್ಕೂಲ್ ಸಭಾಭವನದಲ್ಲಿ ಲಯನ್ಸ್ ಕ್ಲಬ್ ಕಾರವಾರ ಹಾಗೂ ಮಂಗಳೂರು ಸೂರತ್ಕಲ್ನ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಮತ್ತು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ರೋಗ ಮಧುಮೇಹ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನ್ಯಾಯವಾದಿ ಎಸ್ಪಿ ಕಾಮತ್ ಉದ್ಘಾಟಿಸಿ ಇಂತಹ ಸದುದ್ದೇಶದ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ಶಿಬಿರದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅಮಿತ್ ಕಿರಣ್ ನೇತೃತ್ವದಲ್ಲಿ ಹೆಸರಾಂತ ಡಾಕ್ಟರ್ಗಳಾದ ಡಾಕ್ಟರ್ ಭಾವಿ ಶೆಟ್ಟಿ, ಡಾಕ್ಟರ್ ರಣಜಿತ್ ನಾಯಕ್, ಡಾಕ್ಟರ್ ಅವಿನಾಶ್ ಹಾಗೂ ಕಾರ್ಡಿಯೋಥೆರಾಸಿಕ್ ಟೆಕ್ನಿಷಿಯನ್ ನಿಶಿತ್ ಆರೋಗ್ಯ ತಪಾಸಣೆ ನಡೆಸಿಕೊಟ್ರು. ಶಿಬಿರದಲ್ಲಿ 100ಕ್ಕೂ ಅಧಿಕ ಜನರು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡ್ರು. ಶಿಬಿರದಲ್ಲಿ ಇಸಿಜಿ ಸ್ಕ್ಯಾನಿಂಗ್ ಮಾಡಿ ರೋಗಿಗಳಿಗೆ ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಲಾಯಿತು. ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಇಬ್ರಾಹಿಂ ಕಲ್ಲೂರ್, ಲಯನ್ಸ್ ಕ್ಲಬ್ ಅಧ್ಯಕ್ಷೆ ವಿನಯ ನಾಯ್ಕ್, ಕಾರ್ಯದರ್ಶಿ ಕೆಎಸ್ ಕಿನ್ನರ್ಕರ್, ಖಜಾಂಚಿ ಆರ್ವಿ ಭಟ್, ಸದಸ್ಯರಾದ ಎಲ್ಎಂ ಪ್ರಭು, ವಿನೋದ್ ನಾಯ್ಕ್, ಸಾದಿಕ್ ಖಾನ್, ಪ್ರೀತಮ್ ಮಾಸೂರ್ಕರ್, ಅಲ್ತಾಫ್ ಶೇಖ್, ಗಜಾನನ್ ಆಳ್ವ, ಇಮ್ತಿಯಾಜ್ ಬುಖಾರಿ, ಪ್ರಜೀತ್, ಮಂಜುನಾಥ್ ಪವಾರ್, ದಿಲೀಪ್ ರೇವಣ್ಕರ್, ಐಶ್ವರ್ಯ ಮಾಸೂರ್ಕರ್ ಉಪಸ್ಥಿತರಿದ್ದರು. ನಮ್ಮ ಲಯನ್ಸ್ ಕ್ಲಬ್ ಕಾರವಾರ, ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಸುರತ್ಕಲ್ ಮತ್ತು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಕಾರವಾರ ಇವರ ವತಿಯಿಂದ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಅಮಿತ್ ಕಿರಣ್ ಕಾರ್ಡಿಯೋಲಜಿಸ್ಟ್ ಮತ್ತು ಅವರ ತಂಡದವರು ಬಂದು ಒಳ್ಳೆ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಜನರಿಗೆ ಬಹಳಷ್ಟು ಉಪಕಾರವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. 106 ಜನ ಬಂದು ಎಲ್ಲ ಚೆಕಪ್ ಮಾಡಿ ಎಕ್ಕೋ ECG ಫ್ರೀಯಾಗಿ ಮಾಡಿದ್ದಾರೆ. 106 ಜನ ಅದರ ಬೆನಿಫಿಟನ್ನು ತಗೊಂಡಿದ್ದಾರೆ ಎಂದು ಹೇಳಲಿಕ್ಕೆ ಬಯಸ್ತೀನಿ. ಕೋವಿಡ್ ಕಾರಣಕ್ಕೆ ಕಳೆದೆರಡು ವರ್ಷಗಳಿಂದ ಅತ್ಯಂತ ನೀರಸವಾಗಿ ಆಚರಿಸಲ್ಪಟ್ಟಿದ್ದ ದೀಪಾವಳಿ ಹಬ್ಬ ಈ ಬಾರಿ ದಾಂಡೇಲಿಯಲ್ಲಿ ಸಡಗರದಿಂದ ಕಳೆ ಕಟ್ಟಿಕೊಂಡಿದ್ದು ಮಾರುಕಟ್ಟೆಯಲ್ಲಿ ಭರ್ಜರಿ ವ್ಯಾಪಾರ ಕಂಡುಬರುತ್ತಿದೆ. ಕಳೆದೆರಡು ವರ್ಷ ಕೊರೋನಾ ಕಾರಣದಿಂದ ದೀಪಾವಳಿ ಹಬ್ಬದ ಮೇಲೆ ಕರಿನೆರಳು ಬಿದ್ದಿತ್ತು. ಈ ಬಾರಿ ಅದೆಲ್ಲವೂ ಮುಗಿದಿದೆ, ಹೊಸತನ ಕಳೆ ಕಟ್ಟಿದೆ. ಹಿಂದಿನಂತೆಯೇ ದೀಪಾವಳಿಯ ಸಂಭ್ರಮ ಎಲ್ಲರ ಮನೆ ಮನೆಯಲ್ಲಿ ತುಂಬಿಕೊಂಡಿದೆ. ದೀಪಾವಳಿ ಬಂತೆಂದ್ರೆ ದಾಂಡೇಲಿಯ ಹೆಚ್ಚಿನ ಜನರು ಹುಬ್ಬಳ್ಳಿ ಬೆಳಗಾವಿಗೆ ಹೋಗಿ ಬಟ್ಟೆ ಖರೀದಿಸೋದೇ ಹೆಚ್ಚು. ಈ ಬಾರಿ ಕೂಡ ಅದು ನಡೆದಿದೆ. ಜೊತೆಗೆ ದಾಂಡೇಲಿಯ ಮಾರುಕಟ್ಟೆಯಲ್ಲಿಯೂ ಕೂಡ ಬಟ್ಟೆ ವ್ಯಾಪಾರ ಜೋರಾಗಿಯೇ ಆಗಿದೆ. ದೀಪಾವಳಿ ಬಂತೆಂದ್ರೆ ದಾಂಡೇಲಿಯಲ್ಲಿ ಪರಸ್ಪರ ಸಿಹಿ ವಿತರಿಸೋದು ವಾಡಿಕೆ. ಉದ್ಯಮಿಗಳು, ವ್ಯಾಪಾರಸ್ಥರು ತಮ್ಮ ತಮ್ಮ ಗ್ರಾಹಕರಿಗೆ ಸಿಹಿಯ ಪೊಟ್ಟಣ ನೀಡಿ ದೀಪಾವಳಿಯ ಶುಭ ಹಾರೈಸುತ್ತಾರೆ. ಸಿಹಿ ತಿನಿಸುಗಳ ಅಂಗಡಿಗಳಲ್ಲಿ ಈ ಬಾರಿ ಸಿಹಿ ವಸ್ತುಗಳ ಮಾರಾಟ ಜೋರಾಗಿಯೇ ನಡೆದಿದೆ. ದೀಪಾವಳಿಯ ಮೊದಲ ದಿನ ಶನಿವಾರ ಮತ್ತು ರವಿವಾರ ದಾಂಡೇಲಿಯಲ್ಲಿ ಸಂತೆ ವ್ಯಾಪಾರ ಜೋರಾಗಿ ನಡೆದಿತ್ತು. ರವಿವಾರವಂತೂ ನಗರದ ಮಾರುಕಟ್ಟೆಯಲ್ಲಿ ಜಾತ್ರೋಪಾದಿಯಲ್ಲಿ ಜನ ಸೇರಿದ್ದರು. ಆಗಾಗ ಜೆಎನ್ ರಸ್ತೆಯ ಸಂಡೇ ಮಾರ್ಕೆಟ್ ಬಳಿ ಟ್ರಾಫಿಕ್ ಜಾಮ್ ಆಗಿದ್ದು ಪೊಲೀಸರು ರಸ್ತೆ ಸರಳಗೊಳಿಸುವಲ್ಲಿ ಶ್ರಮಿಸಿದ್ದರು. ಮಾರುಕಟ್ಟೆಗೆ ಆಗಮಿಸಿದ ಜನರು ಹಬ್ಬದ ನಿಮಿತ್ತ ತಿನಿಸುಗಳ, ಹಣ್ಣು ಮತ್ತು ಹೂವಿನ ವ್ಯಾಪಾರ ಸಾಕಷ್ಟು ಜೋರಾಗಿ ಕಂಡುಬಂತು. ಆದರೆ ಹಬ್ಬದ ಕಾರಣಕ್ಕೆ ಯಾವ ಸಾಮಗ್ರಿಗಳು ಕೂಡ ದುಬಾರಿಯಾಗಲಿಲ್ಲ. ಮಂಗಳವಾರ ಸೂರ್ಯಗ್ರಹಣ ಇರುವ ಕಾರಣಕ್ಕೆ ಲಕ್ಷ್ಮೀ ಪೂಜೆ ಮಾಡುವ ಅಂಗಡಿ ವ್ಯಾಪಾರಸ್ಥರು ಹಾಗೂ ಜನತೆ ಸೋಮವಾರವೇ ಲಕ್ಷ್ಮೀ ಪೂಜೆಯ ತಯಾರಿ ನಡೆಸಿಕೊಂಡು ಪೂಜೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನ, ಹೂಹಣ್ಣು, ಕಬ್ಬು, ಬಾಳೆಗಿಡ ಇತ್ಯಾದಿಗಳನ್ನ ಭಾನುವಾರವೇ ಕೊಂಡೊಯ್ಯುತ್ತಿರುವುದು ಸಾಮಾನ್ಯವಾಗಿತ್ತು. ಸಂತೆ ವ್ಯಾಪಾರದಲ್ಲಿ ಹೆಚ್ಚಿನವರು ಮಹಿಳೆಯರು ಸೇರಿದಂತೆ ಪುರುಷರು ಹಳ್ಳಿಯಲ್ಲಿ ತಾವು ಬೆಳೆದಿದ್ದ ಗೊಂಡೆ, ಹೂವಿನ ಗಿಡವನ್ನ, ಬಾಳೆಗಿಡವನ್ನ, ಕಬ್ಬು, ಕಮಲದ ಹೂ ಸೇರಿದಂತೆ ದೀಪಾವಳಿ ಹಬ್ಬಕ್ಕೆ ಅನೇಕ ಸಾಮಗ್ರಿಗಳನ್ನ ತಂದು ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಾ ಇದ್ರು. ಜನರು ಕೂಡ ಹಳ್ಳಿಯಿಂದ ಬಂದ ಸಾಮಗ್ರಿಗಳನ್ನೇ ಹೆಚ್ಚಾಗಿ ಖರೀದಿ ಮಾಡುತ್ತಿರುವುದು ವಿಶೇಷವಾಗಿತ್ತು. ವ್ಯಾಪಾರ ಎನ್ನುವುದು ಭಟ್ಕಳ ಪಟ್ಟಣದ ವಿಶೇಷವಾಗಿ ಇಲ್ಲಿನ ಮುಸ್ಲಿಂ ಸಮುದಾಯದಲ್ಲಿ ಹಾಸುಹೊಕ್ಕಾಗಿದೆ. ಸರ್ಕಾರಿ ನೌಕರರಿಗಿಂತ ವ್ಯಾಪಾರಿಯಾಗಿ ದೂರದ ದುಬೈಗೆ ತೆರಳೋದ್ರಲ್ಲಿ ಸಂತೋಷ ಪಡುವ ದೊಡ್ಡ ಸಮುದಾಯವೇ ಭಟ್ಕಳದಲ್ಲಿದೆ. ಇದಕ್ಕೆ ಇಂಬು ನೀಡುವಂತೆ ಅಕ್ಟೋಬರ್ ಶಾಲೆಯ ರಜೆಯಲ್ಲಿ ವಿದ್ಯಾರ್ಥಿಗಳು ರಸ್ತೆ ಬದಿಯಲ್ಲಿ ವ್ಯಾಪಾರಕ್ಕೆ ಇಳಿದಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸಂಜೆಯಾಯಿತು ಎಂದರೆ ತಾಲೂಕಿನ ಬಂದರ್ ರೋಡ್, ನವಾಯತ್ ಕಾಲೋನಿ, ಮದೀನಾ ಕಾಲೋನಿ, ಆಜಾದ್ ನಗರ, ಸುಲ್ತಾನ್ ಸ್ಟ್ರೀಟ್ ಸೇರಿದಂತೆ ಭಟ್ಕಳ ಪಟ್ಟಣ ಪ್ರದೇಶದ ಪ್ರಮುಖ ಸ್ಥಳಗಳಲ್ಲಿ 7-8 ವರ್ಷ ಪ್ರಾಯದ ಮಕ್ಕಳು ವಿವಿಧ ತಿಂಡಿ ತಿನಿಸುಗಳನ್ನ ಸಂತೋಷದಿಂದ ಮಾರಾಟ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ. ಭಟ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಇಂತಹ 70ಕ್ಕೂ ಹೆಚ್ಚು ಮಕ್ಕಳ ಅಂಗಡಿಗಳು ರಸ್ತೆಯಂಚಿನಲ್ಲಿ ತಲೆ ಎತ್ತಿ ನಿಂತಿವೆ. ಸ್ಯಾಂಡ್ವಿಚ್, ಕಪ್ ಕೇಕ್, ಪಾವ್ ಭಾಜಿ, ಶೇವ್ಪುರಿ, ಗುಲಾಬ್ ಜಾಮೂನ್ ಇತ್ಯಾದಿಗಳನ್ನು
ಮಕ್ಕಳನ್ನ ಕೊಂಡುಕೊಳ್ಳಲು ಸಾಕಷ್ಟು ಜನರು ಅಲ್ಲಿ ಇಲ್ಲಿ ಸೇರ್ತಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳು ದಿನವೊಂದರಲ್ಲಿ 400 ರೂಪಾಯಿಯಿಂದ 1,000 ರೂಪಾಯಿವರೆಗೂ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಅಂದಹಾಗೆ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನ ಸಿದ್ಧಪಡಿಸಿ ಮಾರಾಟಕ್ಕೆ ಕಳುಹಿಸುವವರು ಅವರ ಮನೆಯವರು. ಹಾಗಂತ ಹಣ ಗಳಿಕೆಗಾಗಿ ಮನೆ ಮಂದಿ ಮಕ್ಕಳನ್ನ ವ್ಯಾಪಾರಕ್ಕೆ ಅಟ್ಟುತ್ತಿಲ್ಲ. ಇದೊಂದು ಸ್ಪರ್ಧಾ ಕಾರ್ಯಕ್ರಮ. ಕಾರವಾನೆ ಅತ್ಫಾಲ್ ಹೆಸರಿನ ಸಂಘಟನೆ ಭಟ್ಕಳ ಪಟ್ಟಣದಲ್ಲಿ ಮಕ್ಕಳಿಗಾಗಿ ಇಂತಹದೊಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ದು ದಿನಾಲೂ ಸಂಜೆ ಮಕ್ಕಳಿಗೆ ಅಂಕವನ್ನ ನೀಡಲಾಗುತ್ತದೆ. ಶಾಲೆ ಪುನರಾರಂಭವಾಗುವವರೆಗೂ ಇದು ಚಾಲ್ತಿಯಲ್ಲಿ ಇರುತ್ತದೆ. ಭಟ್ಕಳ ಪಟ್ಟಣದ ಹೆಚ್ಚಿನವರು ವ್ಯಾಪಾರವನ್ನೇ ಉದ್ಯೋಗವನ್ನಾಗಿಸಿಕೊಂಡು ದೇಶ ವಿದೇಶಗಳಲ್ಲಿ ಓಡಾಡಿಕೊಂಡಿರುವುದರಿಂದ ಉತ್ತಮ ವ್ಯಾಪಾರಿಗಳನ್ನ ಸಿದ್ಧಪಡಿಸುವ ಗುರಿಯನ್ನ ಸಂಘಟಕರು ಹೊಂದಿದ್ದಾರೆ. ವ್ಯಾಪಾರ ವಹಿವಾಟು ನಡೆಸುವಾಗ ವಂಚನೆ ಮಾಡಬಾರದು. ಗ್ರಾಹಕರನ್ನ ಸೆಳೆಯಲು ಸಹಾಯಕವಾಗುವ ಮಕ್ಕಳ ವಾಕ್ಚಾತುರ್ಯ, ಮಾರಾಟಕ್ಕೆ ತಂದಿಡಲಾದ ಆಹಾರಗಳ ಸ್ವಚ್ಛತೆಯನ್ನ ಪ್ರಮುಖವಾಗಿ ಮಾನದಂಡಗಳನ್ನಾಗಿ ಇಟ್ಟುಕೊಳ್ಳಲಾಗಿದೆ. ಶಾಲೆಗೆ ರಜೆ ಇರಲಿ ಇಲ್ಲದಿರಲಿ, ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಫೋನ್ಗಳತ್ತ ವಾಲುತ್ತಿದ್ದಾರೆ. ತಂದೆ ತಾಯಿ, ಸಹೋದರ ಸಹೋದರಿಯರ ಮೊಬೈಲ್ ಫೋನ್ಗಳನ್ನ ಎಗರಿಸಿ ಮನೆಯ ಮೂಲೆಯಲ್ಲಿ ಕುಳಿತು ಫೋನ್ ಮೇಲೆ ಕೈಯಾಡಿಸುತ್ತಿರ್ತಾರೆ. ಮೊಬೈಲ್ಗಳಲ್ಲಿ ಮುಳುಗಿ ಹೋಗುವ ಮಕ್ಕಳನ್ನ ಅಲ್ಲಿಂದ ಹೊರತೆಗೆಯುವುದು ಪಾಲಕರಿಗೆ ತೀರಾ ಕಷ್ಟವೇ. ಕ್ರಿಕೆಟ್, ಕಬಡ್ಡಿಯಂತಹ ಕ್ರೀಡಾ ಚಟುವಟಿಕೆಗಳು, ಪಂದ್ಯಾವಳಿಗಳು ಅಷ್ಟಕ್ಕಷ್ಟೇ ಎನ್ನುವಂತಿದ್ದು ಮನರಂಜನೆ ನೀಡುವ ಮಕ್ಕಳೇ ನಡೆಸುತ್ತಿರುವ ವ್ಯಾಪಾರ ವಹಿವಾಟುಗಳು ಮಕ್ಕಳನ್ನ ಬೇರೆ ದಿಕ್ಕಿನತ್ತ ಸೆಳೆಯುತ್ತಿರುವುದು ಮಾತ್ರ ಸುಳ್ಳಲ್ಲ. ಭಟ್ಕಳದ ಮುಸ್ಲಿಮರು ಮೊದಲಿನಿಂದಲೂ ವ್ಯಾಪಾರವನ್ನೇ ವೃತ್ತಿಯನ್ನಾಗಿಸಿಕೊಂಡವರು. ನಮ್ಮ ವೃತ್ತಿಯ ಬಗ್ಗೆ ಅರಿವು ಮೂಡಿಸಿ ಮುಂದೆ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡುವ ಉದ್ದೇಶಕ್ಕಾಗಿ ಮಕ್ಕಳಿಗೆ ಸವಾಲಿನ ರೀತಿಯಲ್ಲಿ ಇಂತಹದೊಂದು ಸ್ಪರ್ಧೆಯನ್ನ ಏರ್ಪಡಿಸುತ್ತಾ ಬಂದಿದ್ದೇವೆ ಎನ್ನುತ್ತಾರೆ ಕರವಾನೆ ಅತ್ಫಾಲ್ ಸಂಘಟನೆ ಅಧ್ಯಕ್ಷ ಅಬ್ದುಲ್ಲಾ. ಹೊಸ ಬಟ್ಟೆ ಖರೀದಿಸಿ ಹಬ್ಬವನ್ನ ಸಂಭ್ರಮಿಸುವುದು ಒಂದೆಡೆಯಾದ್ರೆ, ಇನ್ನೊಂದೆಡೆ ದೀಪಾವಳಿ ಹಬ್ಬದ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನ ಖರೀದಿಗೆ ತೊಡಗಿರುವ ಜನರು, ಹೀಗೆ ಎಲ್ಲೆಡೆ ಜನರ ಓಡಾಟ. ಇದು ಗೋಕರ್ಣದಲ್ಲಿ ರವಿವಾರ ಮುಂಜಾನೆಯಿಂದ ಕಂಡುಬಂದ ದೃಶ್ಯ. ಗೋಕರ್ಣದಲ್ಲಿ ದೀಪಾವಳಿಗೆಂದು ಹೊರ ಜಿಲ್ಲೆಯಿಂದ ಹೂವಿನ ವ್ಯಾಪಾರಿಗಳು ಬಂದಿದ್ದು ಸೋಮವಾರ ಮುಂಜಾನೆ ಅಧಿಕ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಾರೆ. ಹಣ್ಣು ದಿನಸಿ ಅಂಗಡಿಗಳು ಜನದಟ್ಟಣೆಯಿಂದ ಕೂಡಿದೆ. ಪಟಾಕಿ ಅಂಗಡಿಗಳು ಸೀಮಿತವಾಗಿದ್ದು ಅಲ್ಲಿಯೂ ಜನರು ಮುಗಿಬಿದ್ದಿದ್ದಾರೆ. ಮಕ್ಕಳಿಗೆ ಮನೆ ಮಂದಿಗೆ ಹೊಸ ಬಟ್ಟೆ ಕೊಡಿಸುವ ಸಲುವಾಗಿ ಬಟ್ಟೆ ಅಂಗಡಿಯತ್ತ ಜನರು ಧಾವಿಸಿದ್ದು ಎಲ್ಲಾ ಬಟ್ಟೆ ಅಂಗಡಿ ಜನರಿಂದ ತುಂಬಿ ತುಳುಕುತ್ತಿದೆ. ಒಟ್ಟಾರೆ ದರ ಏರಿಕೆಯ ನಡುವೆಯೂ 2 ವರ್ಷದ ಬಳಿಕ ಜನರು ಸಂಭ್ರಮದ ಆಚರಣೆಗೆ ತಯಾರಾಗಿದ್ದಾರೆ. ಇದರಂತೆ ಮೊಬೈಲ್ ಅಂಗಡಿ, ಹಣತೆ, ಇನ್ನಿತರ ಅಂಗಡಿ ಮುಂಗಟ್ಟುಗಳು ಸಹ ಜನರಿಂದ ತುಂಬಿದ್ದು ಹೊಸ ವಸ್ತು ಖರೀದಿಯಲ್ಲಿ ತೊಡಗಿದ್ದು ಕಂಡುಬಂತು. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ, 916 BIS ಹಾಲ್ಮಾರ್ಕ್ಡ್ ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ ಅಂಡ್ ಆರ್ಟಿಕಲ್ಸ್, ಪ್ಯೂರಿಟಿ 92.5 ಅಂಡ್ 100% 1 gram ಅಂಡ್ ಇಮಿಟೇಷನ್ ಜ್ಯುವೆಲ್ಲರಿ. ಗೆಟ್ ಲಕ್ಷುರಿ ಅಂಡ್ ಪ್ರೀಮಿಯಂ ಜ್ಯುವೆಲ್ಲರಿ ಓನ್ಲಿ ಎಟ್ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್. ಗೆಟ್ ಎಕ್ಸೈಟಿಂಗ್ ಆಫರ್ಸ್ ಆನ್ ದಿಸ್ ದಿವಾಲಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.